विश्व हिंदू परिषत् बजरंग दल शौर्य जागरण रथ यात्रे कुमटा तालूकिन हेगडेगे आगमिसुत्तिदंते ऊरिन वतियिंद पूजे सल्लिसि गौरव समर्पिसलायितु। ಅತವು ಹೆಗಡಿಯ ಕಾನಮ್ಮ ದೇವಸ್ಥಾನದ ಹತ್ತಿರ ಆಗಮಿಸಿದಾಗ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸುವ ಮೂಲಕ ಶಾಂತಿಕಂಬ ದೇವಾಲಯದ ತನಕ ರಥದೊಂದಿಗೆ ಮೆರವಣಿಗೆ ನಡೆಸಿದರು। ಶಾಂತಿಕಂಬ ದೇವಾಲಯದ ಎದುರು ರಥ ಆಗಮಿಸಿದಾಗ ಗ್ರಾಮದ ಹೆಗಡೆಯವರಾದ ಹರಿಹರ ಹೆಗಡೆ, ದೇವಾಲಯದ ಮುಕ್ತೇಶ್ವರಾದ ನಾಗೇಶಾನ್ಬಾಗ್, ಮುಕ್ತೇಶ್ವರ ಮಂಡಳಿಯ ಎಂಎಂ ನಾಯ್ಕ ಆಂಜನೇಯ ಮೂರ್ತಿಗೆ ಹೂಮಾಲೆ ಸಮರ್ಪಿಸಿ ವಂದಿಸಿದರು। ನಂತರ ದೇವಾಲಯದ ಮುಖ್ಯ ಅರ್ಚಕರಾದ ತಿಮ್ಮಣ್ಣ ಭಟ್ಟರವರು ಪೂಜೆ ಸಲ್ಲಿಸಿದರು। ವಿಶ್ವ ಹಿಂದೂ ಪರಿಷತ್ನ ಉತ್ತರ ಕರ್ನಾಟಕದ ಪ್ರಾಂತ ಉಪಾಧ್ಯಕ್ಷ ಗಂಗಾಧರ ಹೆಗಡೆ ರಥಯಾತ್ರೆಯ ಉದ್ದೇಶದ ಬಗ್ಗೆ ಹಾಗೂ ನಾವೆಲ್ಲ ಹಿಂದೂಗಳು ಯಾಕೆ ಜಾಗೃತರಾಗುವ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು। ಜಿಲ್ಲಾ ಕಾರ್ಯದರ್ಶಿ ಗಣಪತಿ ಭಟ್ಟ ಜೊತೆಗೆ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿ ಆಶಾ ನಾಯ್ಕ, ಸದಸ್ಯ ರಾಮಚಂದ್ರ ಪಟಗಾರ್, ವಿನೋದ್ ಪ್ರಭು, ವಿಶ್ವ ಹಿಂದೂ ಪರಿಷತ್ನ ಸದಾನಂದ ಕಾಮತ್, ಪ್ರಶಾಂತ್ ನಾಯ್ಕ, ಮಹೇಶ್ ನಾಯ್ಕ, ಗ್ರಾಮಸ್ಥರಾದ ವಕೀಲ್ ವಿನಾಯಕ ಪಟಗಾರ್, ಮೋಹನ್ ಶಾನ್ಬಾಗ್, ಮಂಜುನಾಥ್ ನಾಯ್ಕ, ದಾಮೋದರ್ ಪಟಗಾರ್, ಪವನ್ ಪ್ರಭು, ವೆಂಕಟೇಶ್ ನಾಯ್ಕ, ಅಮರನಾಥ ಭಟ್ಟ, ವಿವೇಕ್ ದಿವಾಕರ್, ಗಣೇಶ್ ಶೇಟ್, ಮಹಿಳೆಯರು ಹಾಗೂ ಇತರ ಸಾರ್ವಜನಿಕರು ಉಪಸ್ಥಿತರಿದ್ದರು। ಕೇಂದ್ರ ಪ್ರೆಸ್ ನ್ಯೂಸ್, ಕುಮಟಾ।